ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ನಡೆದ ನೈಜ ಘಟನೆಯನ್ನು ತಿಳಿಸಿಕೊಡುತ್ತೇವೆ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, 200 ವರ್ಷಗಳ ಹಿಂದೆ ಮಧುರೈ ಬ್ರಿಟಿಷರ ಪ್ರಮುಖ ಕೇಂದ್ರವಾಗಿತ್ತು. ರೋಸ್ ಪೀಟರ್ ಎನ್ನುವ ವ್ಯಕ್ತಿ ಮಧುರೈಗೆ ಕಲೆಕ್ಟರ್ ಆಗಿ ಅಲ್ಲಿಗೆ ಬಂದರು. ಕ್ರಿಶ್ಚಿಯನ್ ಆಗಿದ್ದ ಅವರು ಮೀನಾಕ್ಷಿ ದೇವಾಲಯದ ಹತ್ತಿರದ ಬಂಗಲೆಯಲ್ಲಿದ್ದರು. ಮನೆಯಿಂದ 1/4 ಕಿಲೋಮೀಟರ್ ದೂರದಲ್ಲಿ ಮೀನಾಕ್ಷಿ ಅಮ್ಮನ ದೇವಾಲಯ, ಅಲ್ಲಿಂದ 1/4 ಕಿಲೋಮೀಟರ್ ದೂರದಲ್ಲಿ ಅವರ ಆಫೀಸ್ ಇತ್ತು. ಆಫೀಸ್ಗೂ ಮನೆಗೂ ಮಧ್ಯದಲ್ಲಿ ದೇವಾಲಯವಿತ್ತು. ಅವರೇನು ಮೀನಾಕ್ಷಿ ದೇವಿಯ ಭಕ್ತರಲ್ಲ, ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುತ್ತಿದ್ದರು. ಕುದುರೆಯ ಮೇಲೆ ಹೋಗುತ್ತಿದ್ದ ಅವರು ದೇವಾಲಯ ಬರುತ್ತಿದ್ದಂತೆ ಕುದುರೆಯಿಂದ ಕೆಳಗಿಳಿದು ಹ್ಯಾಟ್ ಅಂದರೆ ಟೋಪಿ ಮತ್ತು ಶೂವನ್ನು ಕೈಯಲ್ಲಿ ಹಿಡಿದು ನಡೆದುಕೊಂಡು ಹೋಗುತ್ತಿದ್ದರು. ಕೆಲವಾರು ವರ್ಷಗಳು ಹೀಗೆ ನಡೆದಿತ್ತು. 4 ದಿನಗಳಿಂದ ಮಧುರೈನಲ್ಲಿ ವಿಪರೀತವಾದ ಮಳೆ, ಇಡೀ ನಗರವೇ ನೀರಿನಿಂದ ತುಂಬಿ ಹೋಯಿತು. ಸಂಜೆಯ ಸಮಯ ಜೋರಾದ ಮಳೆ. ಪೀಟರ್ ಅವರು ಕಾಫಿ ಕುಡಿಯುತ್ತಾ ಕಾದಂಬರಿಯೊಂದನ್ನು ಓದುತ್ತಿದ್ದರು. ಬಾಗಿಲು ತೆರೆದ ಶಬ್ದವಾಯಿತು. ಯಾರಿರಬಹುದೆಂದು ಹೊರಗೆ ಬಂದರು. ಬಾಗಿಲು ಸ್ವಲ್ಪ ಬಾಗಿಲು ತೆರೆದಿತ್ತು. 8 ವರ್ಷದ ಹುಡುಗಿಯೊಬ್ಬಳು ನಿಂತಿದ್ದಳು. ಇವರನ್ನು ನೋಡಿ ನಕ್ಕಳು. ಅವರು ನಕ್ಕರು. ಹುಡುಗಿ ಬಾಬಾ ಎಂದು ಸನ್ನೆ ಮಾಡುತ್ತಾ ಹೊರಗೆ ನಡೆದಳು. ಇವರು ಮಳೆಯಲ್ಲಿ ಎಲ್ಲಿ ಹೋದಳು ಎಂದು ಹೊರಗೆ ನೋಡಿದರೆ ಬಾ ಎಂದು ಸನ್ನೆ ಮಾಡುತ್ತಾ ಸುಮಾರು 300 ಅಡಿಗಳಷ್ಟು ದೂರ ಕರೆದುಕೊಂಡು ಹೋದಳು. ಜೋರಾದ ಶಬ್ದವಾಯಿತು. ಹಿಂದೆ ತಿರುಗಿ ನೋಡಿದಾಗ ಅವರ ಮನೆ ಪೂರಾ ಬಿದ್ದು ಹೋಗಿತ್ತು. ಹುಡುಗಿಯ ಕಡೆ ನೋಡಿದರೆ ಅವಳು ಅಲ್ಲಿರಲಿಲ್ಲ. ತಕ್ಷಣ ಪೀಟರ್ ಅವರಿಗೆ ಮಧುರೈ ಮೀನಾಕ್ಷಿಯೇ ದೇವಿಯೇ ಹುಡುಗಿ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡಿದ್ದಾರೆ ಅಂತ ಹೊಳೆಯಿತು. ಮೀನಾಕ್ಷಿಯ ದೇವಿಯ ಮೇಲೆ ಶ್ರದ್ಧಾಭಕ್ತಿ ಹುಟ್ಟಿತು. ಪೀಟರ್ಗೆ ಆ ಬಾಲಿಯನ್ನು ಮರೆಯಲಾಗಲಿಲ್ಲ. ಆ ಸುಂದರ ಮುಖವೇ ಕಣ್ಣ ಮುಂದೆ ಬರುತ್ತಿತ್ತು. ತಕ್ಷಣ ಅವರಿಗೆ ಆ ಬಾಲಿಯ ಕಾಲಿನಲ್ಲಿ ಚಪ್ಪಲಿಗಳು ಇರಲಿಲ್ಲವೆಂದು ಜ್ಞಾಪಕಕ್ಕೆ ಬರುತ್ತದೆ. ದೇವಾಲಯದ ಅರ್ಚಕರು ಪಾದುಕೆ ಮಾಡಿಸುವ ಬಗ್ಗೆ ಕೇಳುತ್ತಾರೆ. ಎಲ್ಲರೂ ಸಂತೋಷದಿಂದ ಪಾದುಕೆ ಹೇಗಿರಬೇಕೆಂದು ಹೇಳುತ್ತಾರೆ. ಪಾದುಕೆಯಲ್ಲಿ 412 ಮಾಣಿಕ್ಯ, 80 ವರ್ಜಗಳಿದ್ದು ಸುಂದರವಾಗಿ ಸಿದ್ಧಗೊಳ್ಳುತ್ತದೆ. ಚೈತ್ರ ಉತ್ಸವದಲ್ಲಿ ಪಾದಗಳಿಗೆ ತೊಡಿಸಿ ದೇವಾಲಯದ ಸುತ್ತಲೂ ಮೆರವಣಿಗೆ ಮಾಡುತ್ತಾರೆ. 2018ರಲ್ಲಿ ಪೀಟರ್ ರವರ 5ನೆಯ ವಂಶಸ್ಥರು ಬಂದು ಪೂಜೆ ಮಾಡಿಸಿಕೊಂಡು ಹೋದರು. ಪಾದುಕೆಯ 200 ವರ್ಷದ ನೆನಪಿಗೆ ಪಾದುಕೆ ಈಗಲೂ ಸಹ ಅಚ್ಚಳಿಯದೆ ನಿಂತಿದೆ. ದೇವಿ ಪೀಟರ್ ರವರ ಶ್ರದ್ಧೆಗೆ ಪ್ರೀತಿಗೆ ಅನುಗ್ರಹ ಮಾಡಿದಳು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಮಧುರೈ ಮೀನಾಕ್ಷಿ ದೇವಿಯ ದೇವಸ್ಥಾನದಲ್ಲಿ ನಡೆದ ಒಂದು ನೈಜ ಘಟನೆ. ಇತರ ಮತ್ತಷ್ಟು ದೇವರ ಪವಾಡಗಳು, ನೈಜ ಘಟನೆಗಳು ತಿಳಿಯುವ ಆಸೆ ಮತ್ತು ಕುತೂಹಲ ನಿಮಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮಸ್ಕಾರ.